ಎಲ್ಲಾ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ Zee5 ನಲ್ಲಿ ಈಗಲೇ ಆಪ್ ಡೌನ್ಲೋಡ್ ಮಾಡಿ. ಯೋಚನೆ ಮಾಡ್ತಿದ್ರೆ ನವ್ಯನ್ ಡೌಟೇ ನಿಜ ಏನೋ ಅನ್ನಿಸ್ತಿದೆ. ಬಾವ ಸರ್ಸುನ ಕರ್ಕೊಂಡ್ ಬಂದಿದ್ದಾನ, ಬೆಳಿಗ್ಗೆನೆ ಎಲ್ಲಾ ಕೆಲ್ಸನೂ ಮಾಡಿಸಿದಾನ. ಈ ರೂಮಲ್ಲಿರೋ ಸೀಕ್ರೆಟ್ ಏನು ಅಂತ ತಿಳ್ಕೊಳ್ದೆ ಹೋದ್ರೆ ನನ್ ಡೌಟ್ಗೆ ಆನ್ಸರ್ ಸಿಗಲ್ಲ. ಸಾರಿ ಸಾರಿ, ರಾಹುಲ್ ನಿಜವಾಗ್ಲೂ ತುಂಬಾ ಡಿಫ್ರೆಂಟ್ ಆಗಿ ಬಿಹೇವ್ ಮಾಡ್ತಿದ್ದಾನೆ. ಆ ಕೆಲ್ಸದವಳಿಗೋಸ್ಕರ ಅಷ್ಟು ದೂರ ಹೋಗಿ ಬಂದವನು ಅವಳ ಜೊತೆಗೆ ಇರ್ತಿದ್ರು ಹೇಗೆ ಇಷ್ಟು ರಿಲ್ಯಾಕ್ಸ್ ಆಗಿದ್ದಾನೆ ಅಂದ್ರೆ ಬೇರೆ ಏನಾದ್ರೂ ಪ್ಲಾನ್ ಮಾಡ್ತಿದ್ದಾನ ಅಥವಾ ಅವಳ ಜೊತೆ ಏನಾದ್ರೂ ಸೀಕ್ರೆಟ್ ಆಗಿ ಟಚ್ ಅಲ್ಲಿದ್ದಾನ. ಮ್ಯಾಗಿ ಯಾಕೆ ರಾಹುಲ್ ರೂಮ್ ಕಡೆ ಹೋಗ್ತಿದ್ದಾಳೆ? ಏನ್ ಮ್ಯಾಗಿ ಅಂದ್ರೆ ಭಾವ ಅದು ನೀನ್ ಎಲ್ಲಿದ್ಯೋ ಏನ್ ಮಾಡ್ತಿದ್ಯೋ ನೋಡೋಣ ಅಂತ. ಸೆನ್ಸ್ ಇದೆಯಾ ನಿನಗೆ? ಒಬ್ಬ ಮನುಷ್ಯನ ಪ್ರೈವಸಿಗೆ ರೆಸ್ಪೆಕ್ಟ್ ಕೊಡ್ಬೇಕು ಅಂತ ನಿನಗೆ ಗೊತ್ತಿಲ್ವಾ? ಹಾಗಲ್ಲ ಭಾವ, ಸಡನ್ ಆಗಿ ಅಲ್ಲಿಂದ ಬಂದ್ಬಿಟ್ಟಿಯಲ್ವಾ, ರೂಮಲ್ಲೇ ಇದ್ಯಾ ಅಥವಾ ಎಲ್ಲಾದ್ರೂ ಹೋದ್ಯಾ ಅನ್ನೋ ಡೌಟ್ ಅಲ್ಲಿ. ಅಲ್ಲ, ನನ್ನ ಬಗ್ಗೆ ನಿನಗೇನಿಕೆ? ನಾನು ಏನ್ ಮಾಡಿದ್ರು ನಿನಗೇನ್ ಪ್ರಾಬ್ಲಮ್? ಮ್ಯಾಗಿ, ಇನ್ನೊಂದ್ಸಲ ಈ ರೀತಿ ಕೆಲ್ಸಕ್ಕೆ ಬಾರದ ವಿಷಯಕ್ಕೆ ತಲೆ ಹಾಕಿದ್ರೆ ಚೆನ್ನಾಗಿರೋದಿಲ್ಲ. ಜಸ್ಟ್ ಬೀ ಇನ್ ಯೋರ್ ಲಿಮಿಟ್ಸ್. ಸಾರಿ ಬಾವ. ಏನ್ ರಾಹುಲ್ ಅಷ್ಟು ಸೀರಿಯಸ್ ಆಗಿದೆಯಾ? ಮ್ಯಾಗಿ ಏನಾದ್ರೂ ಮಾಡಿದ್ಲ? ಏನೋ ಒಂದ್ ಸಿಲ್ಲಿ ಕೆಲಸ ಮಾಡೋದು, ನನ್ನಿಂದ ಬೈಸ್ಕೊಳ್ಳೋದು, ಅವಳಿಗೆ ಅಭ್ಯಾಸ ಆಗೋಗಿದೆ. ನಥಿಂಗ್ ಸೀರಿಯಸ್ ಪ್ರೀತಿ. ಓ ಹೌದಾ, ಓಕೆ ದೆನ್ ಕ್ಯಾರಿ ಆನ್. ಹೊರಗಡೆ ಬಾ ಸರ್ಸು. ಮ್ಯಾಗಿ ಅಮ್ಮಂಗೆ ನಿಮ್ ಮೇಲೆ ಅನುಮಾನ ಬಂದಿದೆ ಅಂತ ಅನ್ಸುತ್ತೆ ರಾಹುಲ್ ಅವರೇ. ಅವಳ ತಲೆ, ಅವಳಿಗೆ ಏನ್ ಬಂದ್ರು ನಮಗೇನು ಆಗೋದಿಲ್ಲ ಬಿಡು. ತುಂಬಾ ಟ್ಯಾಂಕ್ಸ್. ಮ್ಯಾಗಿನ್ ಬೈದಿದ್ದಕ್ಕ? ಅದಕ್ಕಲ್ಲ, ನನ್ ಕೈಲಿ ರಂಗೋಲಿ ಹಾಕ್ಸಿದ್ದಕ್ಕೆ. ಓ ಅದಾ, ಮೇಡಮ್ ತುಂಬಾನೇ ಇಂಪ್ರೆಸ್ ಆದ್ರು ಸರ್ಸು. ಎಲ್ಲಾ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ Zee5 ನಲ್ಲಿ ಈಗಲೇ ಆಪ್ ಡೌನ್ಲೋಡ್ ಮಾಡಿ.